ಅಪಘಾತದಲ್ಲಿ ಮೃತಪಟ್ಟವರಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈ ಘಟನೆ ನಡೆದಿರುವುದು ದುರಾದೃಷ್ಟಕರ, ಸೂಕ್ತ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ನಿಭಾಯಿಸುತ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಹಾಸನ ಅರಸೀಕೆರೆಯಲ್ಲಿ ಒಂದು ಬಹಳ ಬಹಳ ದುರಂತ ಆಗಿದೆ. ಸುಮಾರು 9 ಜನ ತೀರೋಗಿದ್ದಾರೆ. ಟ್ಯಾಂಕರು ಮತ್ತು ಬಸ್ಗಳ ನಡುವೆ ಟೆಂಪೋ ಟ್ರ್ಯಾಕ್ಸ್ ಸಿಕ್ಕಾಕೊಂಡು ಆಗಿದೆ. ಈಗಾಗಲೇ ನಾನು ಅಲ್ಲಿ ಎಸ್ ಪಿಗೆ ಮಾತನಾಡಿದ್ದೇನೆ. ಕೂಡಲೇ ಅಲ್ಲಿ ಧಾವಿಸಿ ಯಾರ್ಯಾರಿಗೂ ಗಾಯಾಳಾಗಿದ್ದಾರೆ ಮೊದಲು ಆಸ್ಪತ್ರೆಗೆ ಸೇರಿಸ್ಬೇಕು, ಮತ್ತು ಕೂಡಲೇ ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆಗೆ ಕೊಡಿಸಿ ಎಲ್ಲ ರೀತಿ ಸಹಕಾರ ಜಿಲ್ಲಾಡಳಿತದಿಂದ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಪ್ರತಿಯೊಬ್ಬ ಕುಟುಂಬ ಸದಸ್ಯರಿಗೆ ಯಾರು ತೀರೋಗಿದ್ದಾರೆ ಅವ್ರಿಗೆ 2.5 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣವೇ ಅಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂಥ ಗೋಪಾಲ ಕೂಡ ಬರ್ತಾರೆ.